ಈಗ ಮೈಸೂರು ವಿಭಾಗ ಸೆಕೆಂಡ್ ಪಾರ್ಟ್. ಎರಡನೇ ಮೈಸೂರು ವಿಭಾಗಕ್ಕೆ ಬಂದಾಗ ಮೈಸೂರು ಅನೇಕ ಶತಮಾನಗಳ ಕಾಲ ಒಡೆಯರವರ ಮನೆತನದ ಆಳ್ವಿಕೆಯಲ್ಲಿತ್ತು. ಸೊ ಮೈಸೂರು ರಾಜ್ಯವನ್ನು ಸುಮಾರು ವರ್ಷ ಸ್ಟಾರ್ಟಿಂಗಲ್ಲಿ ಒಡೆಯರೇ ಆಳ್ತಿದ್ರು. ಸೊ ಒಡೆಯರ್ಸ್ ದೇವರ್ ರೂಲಿಂಗ್ ಮೈಸೂರು ಫಾರ್ ಶತಮಾನಗಳ ಅನೇಕ ನೂರಾರು ವರ್ಷಗಳ ತನಕ ಅವರೇ ಮಾಡ್ತಿದ್ರು. ನೆಕ್ಸ್ಟ್, ಚಾರಿತ್ರಿಕ ಮತ್ತು ಪೌರಾಣಿಕವಾಗಿ ಮೈಸೂರನ್ನು ಮಹಿಷನಾಡು ಎಂದು ಕರೆಯಲಾಗಿದೆ. ಸೊ ಮೊದಲು ಮೈಸೂರನ್ನು ಮಹಿಷನಾಡು ಅಂತ ಕರಿತಾ ಇದ್ರು. ಯಾಕೆ ಮಹಿಷಾಸುರ ಇದ್ದ ಆ ರಾಜ್ಯದ ಮೈಸೂರಲ್ಲಿ ಮಹಿಷರ ರಾಜ ಆಡ್ತದಿಂದ ಮಹಿಷನಾಡು ಅಂತ ಒಂದು ಹಳೆಯ ಹೆಸರು ಇತ್ತು. ಎದುರಾಯ ಅನ್ನುವರು ಒಡೆಯರ್ ಮನೆತನದ ಮೊದಲ ಅರಸು. ಎದುರಾಯ ಈಸ್ ದ ಫಸ್ಟ್ ರಾಜ ಆಫ್ ಒಡೆಯರ್ಸ್. ಸುಟಿಪ್ಪು ಸುಲ್ತಾನರು 1799 ಬ್ರಿಟಿಷರ ಜೊತೆಗಿನ ಯುದ್ಧದಲ್ಲಿ ಪ್ರಾಣತೆತ್ತನು. ಟಿಪ್ಪು ಸುಲ್ತಾನ್ ಮೈಸೂರು ರಾಜ 1799 ಹಿ ಫಾಟ್ ವಿತ್ ಬ್ರಿಟಿಷರ್ಸ್, ಬ್ರಿಟಿಷ್ ಜೊತೆ ಮಾಡಿ ಪಾಪ ಯುದ್ಧದಲ್ಲಿ ಹಿ ಡೈಡ್. ದೇಶದ ಸ್ವಾತಂತ್ರ್ಯ ಬಂದ 1947 ಮೈಸೂರು ಸಂಸ್ಥಾನವು, ಸೊ ವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್ 1947 ಸ್ವಾತಂತ್ರ್ಯ ಬಂದಾಗ ಮೈಸೂರು ಸಂಸ್ಥಾನವು ಒಂದು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು. ಸೊ ಗಣರಾಜ್ಯ ಅಂದರೆ ಒಂದು ಗುಂಪುಗಳ ರಾಜ್ಯಗಳ ಗುಂಪಲ್ಲಿ ಈ ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು. ಈ ಭಾರತ ಗಣರಾಜ್ಯದಲ್ಲಿ ಮೈಸೂರು ಸೇರಿಕೊಂಡಿತ್ತು, ವಿಲೀನಗೊಂಡಿತ್ತು. ಹಾವೇರಿ ಮನೆತನವು 17ನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿತು. ಹಾವೇರಿ ಮನೆತನ, ಹಾವೇರಿ ವಂಶ, ಡೈನಾಸ್ಟಿ 17ನೇ ಶತಮಾನ ತನ್ನ ಈ ರಾಜ್ಯವನ್ನು ಆಳ್ತಿತ್ತು. ಬಿದನೂರು ಇವರ ರಾಜಧಾನಿಯಾಗಿತ್ತು. ದೇರ್ ಕ್ಯಾಪಿಟಲ್ ಏನಾಗಿತ್ತು? ಬಿದನೂರು. ಹಾಲೇರಿ ಅರಸರಲ್ಲಿ ದೊಡ್ಡ ವೀರಪ್ಪ ಪ್ರಸಿದ್ಧದ. ದೊಡ್ಡ ವೀರಪ್ಪ ಅವರು ಹೀ ವಾಸ್ ದ ಫೇಮಸ್ ರೂಲರ್. ಅವರು ಹಾವೇರಿ ಅರಸರು, ಹಾವೇರಿ ರಾಜರಲ್ಲಿ ಹೀ ವಾಸ್ ಒನ್ ಆಫ್ ದ ಹಾವೇರಿ ರಾಜಾಸ್. ಹೀ ವಾಸ್ ದ ಫೇಮಸ್ ರೂಲರ್. ಚಿಕ್ಕ ವೀರ ರಾಜ ಕೊನೆಯ ಅರಸ. ಸೊ ಲಾಸ್ಟ್ ರೂಲರ್ ವಾಸ್ ಚಿಕ್ಕ ವೀರ ರಾಜ. ಕರ್ನಾಟಕದ ಕರಾವಳಿ ಪ್ರದೇಶವನ್ನು ತುಳುನಾಡು ಎಂದು, ಕರ್ನಾಟಕ ಕರಾವಳಿ ಕೋಸ್ಟಲ್ ರೀಜಿಯನ್ ಸಮುದ್ರ ತೀರ ಪ್ರದೇಶ ಕರಾವಳಿ ಪ್ರದೇಶಗಳನ್ನು ತುಳುನಾಡು ಎಂದು, ಕರಾವಳಿ ಪ್ರದೇಶವನ್ನು ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಎಂದು ಕರೆದರು. ಅವರು ಕೆನರಾ ಅಂತ ಕರಿತಾ ಇದ್ರು ಕರಾವಳಿ ಕೋಸ್ಟಲ್ ರೀಜಿಯನ್ ಬ್ರಿಟಿಷರ್ಸ್. ಕಮಿಂಗ್ ಟು ದ ಪ್ರಾಕೃತಿ ಸಂಪನ್ಮೂಲಗಳು, ಈ ಬೆಂಗಳೂರದೆಲ್ಲ ವಿಭಾಗ ಓದಿದ್ವಲ್ಲ, ನಾವೀಗ ಮೈಸೂರು ವಿಭಾಗ. ನೆನಪಿನಲ್ಲಿಡಬೇಕಾದ ಅಂಶಗಳು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಸೌತ್ ಸದರನ್ ಕರ್ನಾಟಕ ಜಿಲ್ಲೆಗಳು ಅಂದರೆ ಡಿಸ್ಟ್ರಿಕ್ಟ್ಸ್ ವಿಶಾಲವಾದ ಕರಾವಳಿ ಪ್ರದೇಶವನ್ನು ಹೊಂದಿದೆ. ದೇ ಹ್ಯಾವ್ ಎ ವಾಸ್ಟ್ ರೀಜಿಯನ್, ಕೋಸ್ಟಲ್ ಪ್ಲೇನು ತುಂಬ ವಾಸ್ಟ್ ಆಗಿತ್ತು, ತುಂಬ ದೊಡ್ಡ ಪ್ರದೇಶವಾಗಿ ಇರ್ತಿತ್ತು, ಜಾಸ್ತಿ ಇತ್ತು. ಉಡುಪಿಯ ಅತಿ ಹೆಚ್ಚು ಮಳೆಯನ್ನು ಪಡೆದರೆ ಉಡುಪಿ ಇಟ್ ಯೂಸ್ ಟು ಗೆಟ್ ಮೋರ್ ರೈನ್ಫಾಲ್, ತುಂಬ ರೈನ್ಫಾಲ್ ಬರ್ತಿತ್ತು. ಮಂಡ್ಯ ಜಿಲ್ಲೆ ಅತಿ ಕಡಿಮೆ ರೈನ್ಫಾಲ್, ಮಂಡ್ಯದಲ್ಲಿ ತುಂಬ ಕಡಿಮೆ ರೈನ್ಫಾಲ್, ಲೆಸ್ ರೈನ್ಫಾಲ್. ನೆಕ್ಸ್ಟ್, ಭಾರತದಲ್ಲಿ ಕಾಫಿಯನ್ನು ಮೊದಲು ಚಿಕ್ಕಮಗಳೂರಿನಲ್ಲಿ ಬೆಳೆಸಲಾಯಿತು. ಸೊ ಚಿಕ್ಕಮಗಳೂರಲ್ಲಿ ಫಸ್ಟ್ ಕಾಫಿನ ಜಾಸ್ತಿ ಬೆಳೀತಾಯಿದ್ರು, ಗ್ರೋ ಮಾಡ್ತಿದ್ರು. ನಮ್ಮ ದೇಶದಲ್ಲಿ ಪೆಲ್ಸೈಟ್ ಅದಿರು ಇದು ಒನ್ ಆಫ್ ದ ಅದಿರು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುತ್ತಿತ್ತು. ಮೈಸೂರಲ್ಲಿ ಮಾತ್ರ ಈ ಅದಿರು ಸಿಗ್ತಾಯಿತ್ತು, ಒನ್ ಆಫ್ ದ ಮೆಟಲ್. ನೆಕ್ಸ್ಟ್, ಈಗ ಅರಣ್ಯಗಳು, ವನ್ಯಮೃಗಗಳು, ರಾಷ್ಟ್ರೀಯ ಉದ್ಯಾನ, ಅವುಗಳ ಬಗ್ಗೆ. ಬೆಂಗಳೂರದಲ್ಲಿ ಮೈಸೂರಲ್ಲಿ ಮೈಸೂರು ವಿಭಾಗದ ಜಿಲ್ಲೆಗಳು ಅನೇಕ ಬುಡಕಟ್ಟು ಸಮುದಾಯಗಳ ನೆಲೆಯಾಗಿದೆ. ಬುಡಕಟ್ಟು ಜನರು ಜಾಸ್ತಿ ಇರ್ತಿದ್ರು ಮೈಸೂರು ವಿಭಾಗದ ಜಿಲ್ಲೆಯ ಬುಡಕಟ್ಟು ಅರಣ್ಯ ಪ್ರದೇಶದ ಬುಡಕಟ್ಟು ಜನರು ಅಂತ ಒಂದು ಕಡೆಯಿಂದ ಅರಣ್ಯದಲ್ಲಿ ವಾಸ ಮಾಡ್ತಿದ್ದಾರೆ. ಅವರು ಅನೇಕ ಸಮುದಾಯಗಳು ನೆಲೆಯಾಗಿದೆ ಅಂದರೆ ಸುಮಾರು ಜನ ಅಲ್ಲೇ ಬಂದು ನೆಲೆ ತಾಣ ಹೂಡಿದರು. ಜೇನು ಕುರುಬರು ಅತಿ ಹೆಚ್ಚು ಜನಸಂಖ್ಯೆ ಬುಡಕಟ್ಟು ಸಮುದಾಯ ಇಲ್ಲಿ ಇದರಲ್ಲಿ ಜೇನು ಕುರುಬರು ಅನ್ನೋದು ಒಂದು ಪಂಗಡ, ಒಂದು ಬುಡಕಟ್ಟು ಸಮುದಾಯ, ಅದು ಜಾಸ್ತಿ ಇದ್ದರು. ಉಡುಪಿ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು ಸಮುದಾಯವಿದೆ. ಉಡುಪಿನಲ್ಲಿ ಕೊರಗ ಅನ್ನೋ ಒಂದು ಬುಡಕಟ್ಟು, ಅದರ ಹೆಸರು ಅತ್ಯಂತ ಹಿಂದುಳಿದ ಸಮುದಾಯ ಇದಾಗಿದೆ, ಹಿಂದುಳಿದ ಸಮುದಾಯ. ನೆಕ್ಸ್ಟ್, ಚಾಮರಾಜನಗರ ಜಿಲ್ಲೆ ಇಂದ ಇದ ಡಿಸ್ಟ್ರಿಕ್ಟ್ ಚಾಮರಾಜ ಡಿಸ್ಟ್ರಿಕ್ಟಲ್ಲಿ ವಾಸಿಸುವ ಸೋಲಿಗರು ಒಂದೇ ಇದ್ದರು, ಮತ್ತೊಂದು ಅವರು ಇನ್ನೊಂದು ಬುಡಕಟ್ಟ ಸಮುದಾಯದವರು. ನೆಕ್ಸ್ಟ್, ಹುಲಿ ಮತ್ತು ನಮ್ಮ ರಾಷ್ಟ್ರವಾಣಿ, ನಮ್ಮ ನ್ಯಾಷನಲ್ ಆನಿಮಲ್ ಹುಲಿ. ಇದಕ್ಕೆ ಬಂದಾಗ, ವನ್ಯಮೃಗಗಳು ಬಂದಾಗ ನಾವು ತಿಳ್ಕೊಳ್ಬೇಕಾಗಿತ್ತು ಟೈಗರ್ ಈಸ್ ಅವರ್ ನ್ಯಾಷನಲ್ ಆನಿಮಲ್. ಹುಲಿ ಸಂರಕ್ಷಣಾ ಯೋಜನೆ ರಾಷ್ಟ್ರದಲ್ಲಿ ಜಾರಿದೆ. ಸೊ ವಿ ವರ್ ಸೇವಿಂಗ್
ಸೇವ್ ಮಾಡಬೇಕು ಅದ್ರ ಲೈಫ್ಸ್ನ, ಟೈಗರ್ ನ್ಯಾಷನಲ್ ಆನಿಮಲ್ ಅಂತ. ಸೊ ಅದಕ್ಕೆ ಆ ರಾಜ್ಯದಲ್ಲಿ ಹುಲಿ ಸಂರಕ್ಷಣಾ ಯೋಜನೆ, ಸೊ ಟು ಸೇವ್ ದೆಮ್ಮು ತುಂಬ ಕಾರ್ಯಕ್ರಮಗಳು ಹುಡ್ಕೊಂಡಿದ್ದರು. ದೇಶದಲ್ಲಿ ಹುಲಿಗಳ ಸಂಖ್ಯೆ ಅತಿ ಹೆಚ್ಚಿರುವ ರಾಜ್ಯ ಕರ್ನಾಟಕ. ನಮ್ಮ ಭಾರತದಲ್ಲಿ ಜಾಸ್ತಿ ಹುಲಿ ಇರೋ ಪ್ರದೇಶವೇ ನಮ್ಮ ಕರ್ನಾಟಕ. ಖೆಡ್ಗ ಎಂಬ ಕಾರ್ಯಾಚರಣೆ ಖೆಡ್ಗ ಮೀನ್ಸ್ ಖೆಡ್ಡ ಅದರಲ್ಲಿ ಏನಂದರೆ ಕಾಡಾನೆಗಳನ್ನು ಅಲ್ಲಿ ಪಳಗಿಸಲಾಗ, ಕಾಡಾನೆಗಳು ಅದನ್ನು ಸೆರೆ ಹಿಡಿಯೋದು ಈ ಖೆಡ್ಡ ಮೂಲಕ. ನೆಕ್ಸ್ಟ್ ಕೃಷಿ ಮತ್ತು ಉದ್ದಿಮೆಗಳು ಬಂದಾಗ ನೆನಪಿನಲ್ಲಿಡಬೇಕಾದ ಅಂಶಗಳು, ಕೃಷಿ ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಚಿಕ್ಕಮಗಳೂರು, ಕೃಷಿ ಅಂದರೆ ಕ್ಯಾಶ್ ಕ್ರಾಪ್ಸ್ ಇದೆಲ್ಲ ಜಾಸ್ತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಬೆಳೀತಾ ಇದ್ರು. ಸೊ ಈ ಕ್ರಾಪ್ಸ್ ನಾವು ಒಳ್ಳೆ ಅಮೌಂಟ್ ಕೊಡ್ತಿದ್ದು ಮನಿ ದಾನೇ ವರ್ಷ ಯಾವಾಗಲೂ ದಿನ ತಿನ್ನಲ್ಲ ಸೇವನೆ ಮಾಡ್ತೀವ ಇಲ್ಲ ಸ್ವಲ್ಪ ಬೇಕು ತುಂಬ ಜಾಸ್ತಿ ಬೆಳೆದಾಗ ಅದು ಎಕ್ಸ್ಪೋರ್ಟ್ ಮಾಡಿದಾಗ ನಮಗೆ ಟ್ರೇಡ್ಗೆ ಅಮೌಂಟ್ ಕ್ಯಾಶ್ ಕ್ರಾಪ್ಸ್ ಅಂತ. ನೆಕ್ಸ್ಟ್ ಅದಾಯಿತು. ಈಗ ಕಲೆ ಸಾಹಿತ್ಯ ಸಂಗೀತ ಜಾನಪದ ನಾಟಕ ನೃತ್ಯ ಅದಕ್ಕೆ ಬಂದಾಗ ಕೊಡವ ನೆನಪಿನಲ್ಲಿಡಬೇಕ ಅಂಶಗಳು, ಕರಾವಳಿ ಜಿಲ್ಲೆಗಳು ಯಕ್ಷಗಾನ ಬಯಲಾಟಕ್ಕೆ ಹೆಸರುವಾಸಿ. ಮಂಗಳೂರು ಕಡೆ ಹೇಳಿದ್ನಲ್ವ, ಸೊ ಕರಾವಳಿ ಕೋಸ್ಟಲ್ ರೀಜಿಯನ್ಸ್ ಅಲ್ಲಿ ತುಂಬ ಬಯಲಾಟ, ಯಕ್ಷಗಾನ ಬಯಲಾಟ ತುಂಬ ಸುಪ್ರಸಿದ್ಧ ಫೇಮಸ್ ಅದು. ಕನ್ನಡದ ಭಾವಗೀತೆಗಳಿಗೆ ಜೀವ ತುಂಬಿದ ಕೆ ಎಸ್ ನರಸಿಂಹಸ್ವಾಮಿ ಮೈಸೂರು ನಗರಕ್ಕೆ ಸೇರಿದವರು. ಕೇಳಿರಲ್ಲ ನೀವು, ಒಳ್ಳೊಳ್ಳೆ ಭಾವಗೀತೆಗಳನ್ನು ಹಾಡ್ತಕ್ಕಂಥ ಹಾಡುಗಾರರು ಕೆ ಎಸ್ ನರಸಿಂಹಸ್ವಾಮಿ ಅವರು ನಮಗೆ ನಮ್ಮ ಈ ಕನ್ನಡದ ಮೈಸೂರು ರಾಜ್ಯಕ್ಕೆ ಸೇರಿದವರು. ಫೀಲ್ಡ್ ಮಾರ್ಷಲ್ ಜನರಲ್ ಕರಿಯಪ್ಪ, ವೆನ್ ವಿ ಗೋ ಟು ಮಿಲ್ಟ್ರಿಗೆ ಹೋದಾಗ ತಿಳ್ಕೊಬೇಕಾದ್ರೆ ಜನರಲ್ ಮರಿಯಪ್ಪ, ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪ, ಜನರಲ್ ಕೆ ಎಸ್ ತಿಮ್ಮಯ್ಯ ಇವರು ರಾಷ್ಟ್ರಕ್ಕೆ ಕೀರ್ತಿ ತಂದ ಸೈನಿಕ ದಂಡಾಧಿಪತಿಗಳು. ಇವರು ನಮ್ಮ ರಾಷ್ಟ್ರಕ್ಕೆ ನಮ್ಮ ಭಾರತಕ್ಕೆ ಕೀರ್ತಿ ತಂದವರು, ತುಂಬ ಒಳ್ಳೆ ಸೈನಿಕ ದಂಡಾಧಿಪತಿ ಕಮಾಂಡರ್ ಅಂತ ಹೇಳಿ ಕಮಾಂಡರ್ ಇನ್ ಚೀಫ್ ಅದು. ನೆಕ್ಸ್ಟ್ ಶಿಕ್ಷಣ ಮತ್ತು ಆರೋಗ್ಯ, ಎಜುಕೇಷನ್ ಮತ್ತು ಹೆಲ್ತ್ಗೆ ಬಂದಾಗ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದುವುದು ಮೈಸೂರು ವಿಶ್ವವಿದ್ಯಾಲಯ. ನೋಡಿ, ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಶತಮಾನ ದಾಟಿದೆ, 1915 ಆರಂಭ ಆಯಿತು ಮೈಸೂರು ವಿಶ್ವವಿದ್ಯಾಲಯ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ. ನೆಕ್ಸ್ಟ್ ವಿಭಾಗದ ಸಾಂಸ್ಕೃತಿಕ ಸಂಪತ್ತು, ಸಂಸ್ಕೃತಿಗೆ ಬಂದಾಗ ಯಕ್ಷಗಾನ ಕಲೆಗೆ ಕರಾವಳಿ ಜಿಲ್ಲೆಗಳು ಪ್ರಸಿದ್ಧವಾಗಿದ್ದರೆ ಕಂಸಾಳೆ ಕುಣಿತಕ್ಕೆ ಚಾಮರಾಜನಗರ ಪ್ರಸಿದ್ಧವು. ಕಂಸಾಳೆ ನೃತ್ಯ ಕೇಳಿರ್ತೀರಲ್ಲ, ಪ್ರತಿಭಾ ಕಾರಂಜಿಲಿ ಕೆಲವು ಎಲ್ಲ ಕಂಸಾಳೆ ನೃತ್ಯಗಳು ಮಾಡಿದ್ದಾರೆ, ಅದು ಮಾಡಿದಾರಲ್ಲ ಮಕ್ಕಳು ಎಲ್ಲ ನೋಡಿದಿರಲ್ಲ ಪ್ರತಿಭಾ ಕಾರಂಜಿಲಿ, ಅದು ಕಂಸಾಳೆ, ಅದು ಚಾಮರಾಜನಗರದಲ್ಲಿ ತುಂಬ ಪ್ರಸಿದ್ಧ. ಕಾವೇರಿ ನದಿಯು ನಮ್ಮ ರಾಜ್ಯದ ಜೀವಧಾರೆಯಾಗಿದೆ. ನಮ್ಮ ರಾಜ್ಯಕ್ಕೆ ಕಾವೇರಿ ನದಿ ತುಂಬ ಇಂಪಾರ್ಟೆಂಟ್, ಉಗಮ ಅಲ್ಲೇ ನಮ್ಮ ಇದರಲ್ಲಿ ಸೇರೋದಿಲ್ಲ, ನಮ್ಮ ಜಿಲ್ಲೆಗೆ ನಮ್ಮ ಇದರಲ್ಲೇ ಇರೋದು ಕರ್ನಾಟಕ. ಇದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ತಲಕಾವೇರಿ ಕೊಡಗಲ್ಲಿ ಮಡಿಕೇರಿ ಹತ್ರ ಕೊಡಗು ಗೊತ್ತಲ್ಲ, ಅಲ್ಲಿ ಹುಟ್ಟೋದು ತಲಕಾವೇರಿ ಹುಟ್ಟೋದು. ನೆಕ್ಸ್ಟ್ ಈ ವಿಭಾಗದ ಜಿಲ್ಲೆಯ ವೈಶಿಷ್ಟ್ಯಗಳು, ಈ ವಿಭಾಗ ಸೇರ್ತಕ್ಕಂಥ ಜಿಲ್ಲೆಗಳು ಮೈಸೂರು ವಿಭಾಗಕ್ಕೆ ಯಾವ್ಯಾವುದು, ವಿಶಿಷ್ಟತೆ ಇಂಪಾರ್ಟೆನ್ಸ್ ಫೇಮಸ್ ಏನೇನು ಅಂತ. ಮೈಸೂರು ಸಂಸ್ಥಾನದ ರಾಜಧಾನಿಯಾಗದ ಮೈಸೂರು ಸುಂದರ ನಗರ, ಮೈಸೂರು ಸಂಸ್ಥಾನಕ್ಕೆ ರಾಜಧಾನಿ ಅದು, ಮೈಸೂರು ಡಿವಿಷನ್ಗೆ ಮೈಸೂರನ್ನ ಕ್ಯಾಪಿಟಲ್ ಮಾಡ್ಕೊಂಡಿದ್ದರು, ಅದು ತುಂಬ ಇಂಪಾರ್ಟೆಂಟ್, ಬ್ಯೂಟಿಫುಲ್ ಸಿಟಿ ಅದು. ನಮ್ಮ ರಾಜ್ಯದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಎಂಬ ಕೀರ್ತಿ ಮೈಸೂರು ವಿಶ್ವವಿದ್ಯಾಲಯ, ನಮ್ಮ ತುಂಬ ಹಳೇ ತುಂಬ ಹಳೆದಾದ ಇಂಪಾರ್ಟೆಂಟ್ ಮೊದಲು ಬಂದ ಯೂನಿವರ್ಸಿಟಿನೇ ನಮ್ಮ ಮೈಸೂರಲ್ಲಿ ಇರೋದು ಅಂತ ಅದಕ್ಕೆ ಹೆಸರುವಾಸಿ. ನೆಕ್ಸ್ಟ್ ದಸರಾ ಉತ್ಸವ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದೆ, ಪ್ರತಿ ವರ್ಷ ದಸರಾ ನಡೀತಿದೆ ನಮ್ಮ ಮೈಸೂರಲ್ಲಿ, ಅದು ಇಂಟರ್ನ್ಯಾಷನಲ್ ಫೇಮಸ್ ಆಗಿದೆ ಅಂತಾರಾಷ್ಟ್ರೀಯ. ಏಷ್ಯಾ ಖಂಡದಲ್ಲಿ ದೊಡ್ಡದು ಎನ್ನಲಾದ ಜಾನಪದ ವಸ್ತು ಸಂಗ್ರಹಾಲಯ, ಇಲ್ಲಿ ಕೂಡ ಜಾನಪದಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ಒಂದು ಸಂಗ್ರಹಾಲಯ ಎಕ್ಸಿಬಿಷನ್ನಲ್ಲಿ ಇಟ್ಟಿದ್ದಾರೆ, ಅದು ಇದೆ. ನೆಕ್ಸ್ಟ್ ಪಿರಿಯಾಪಟ್ಟಣ ತಾಲೂಕಿನ ಜೇಲುಗುಪ್ಪೆ ಎಂಬಲ್ಲಿ ಟಿಬೆಟ್ಟಿನ ಪುನರ್ವಸತಿ ಕೇಂದ್ರವಿದೆ. ಪಿರಿಯಾಪಟ್ಟಣ ತಾಲೂಕು ಅಲ್ಲಿ ಬೈಲ್ಗುಪ್ಪೆ ಅಲ್ಲಿ ಟಿಬೆಟಿಯವರ ಪುನರ್ವಸತಿ ಕೇಂದ್ರವಿದೆ. ಪುನರ್ವಸತಿ ಬಂದು ತಂಗು ಸ್ಥಾನಗಳು ಗೆಸ್ಟ್ ಹೌಸ್ಗಳು ಮಾಡ್ಕೊಂಡು ಅದೆಲ್ಲ ಇದೆ. ನೆಕ್ಸ್ಟ್ ಚಾಮರಾಜನಗರ ಜಿಲ್ಲೆಗೆ ಬಂದಾಗ ಪ್ರಾಚೀನ ಕಾಲದಲ್ಲಿ ಹರಿಕುಟಾರ ಎಂಬ ಹೆಸರು ಇತ್ತು ಇದಕ್ಕೆ, ಪ್ರಾಚೀನ ಕಾಲದಲ್ಲಿ ಈ ಚಾಮರಾಜನಗರ ಜಿಲ್ಲೆಗೆ. ಕನ್ನಡ ಪ್ರಸಿದ್ಧ ಕವಿ ಷಡಕ್ಷರ ದೇವನ ಗದ್ದುಗೆ ಯಳಂದೂರಿನಲ್ಲಿದೆ. ಷಡಕ್ಷರ ದೇವನ ಗದ್ದುಗೆ ಆ ಜಾಗ ಯಳಂದೂರು, ಆ ಯಳಂದೂರು ಇಲ್ಲೇ ಚಾಮರಾಜ ಜಿಲ್ಲೆಯಲ್ಲಿ ಇದೆ. ನೆಕ್ಸ್ಟ್ ಹಾಸನ ಜಿಲ್ಲೆಗೆ ಬಂದಾಗ
ಹಾಸನದಲ್ಲಿ ಇಂಪಾರ್ಟೆನ್ಸ್ ಯಾವುದು? ಹಾಸನಂಬ ದೇವಾಲಯದಿಂದ ಇದಕ್ಕೆ ಹಾಸನ ಎಂದು ಹೆಸರು ಬಂದಿದೆ. ಸೊ ವಿ ಗಾಟ್ ನೇಮ್ ಹಾಸನ್ ಬಿಕಾಸ್ ಆಫ್ ದ ಟೆಂಪಲ್, ಹಾಸನಾಂಬ ಟೆಂಪಲ್. ಅದಿರೋದ್ರಿಂದ ನಮ್ಮ ಜಿಲ್ಲೆಗೆ ಹಾಸನ ಜಿಲ್ಲೆ ಅಂತ ಹೆಸರು ಬಂದಿದೆ. ಬೇಲೂರಿನಲ್ಲಿ ಪ್ರಸಿದ್ಧ ಚೆನ್ನಕೇಶವ ದೇವಾಲಯ ಇದೆ. ಚೆನ್ನಕೇಶವ ಟೆಂಪಲ್ಲು ಬೇಲೂರಲ್ಲಿದೆ. ಹಳೆಬೀಡಿನಲ್ಲಿ ಕೇದಾರೇಶ್ವರ, ಹಳೆಬೀಡಲ್ಲಿ ಕೇದಾರೇಶ್ವರ ಟೆಂಪಲ್ಸ್, ಹೊಯ್ಸಳೇಶ್ವರ ಟೆಂಪಲ್ ಎರಡು ಇದೆ. ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಪ್ಲೇಸಸ್ ಇವೆಲ್ಲ. ಈ ದೇವಾಲಯಗಳಲ್ಲಿ 1000 ವರ್ಷಗಳ ಚರಿತ್ರೆ ಇದೆ. 1000 ವರ್ಷಗಳ ಹಿಂದೆ ನಡೆತಕ್ಕಂಥ ಚರಿತ್ರೆಯನ್ನೆಲ್ಲ ಈ ದೇವಾಲಯಗಳಲ್ಲಿದೆ, ಕೆತ್ತನೆ ಕೆಲಸಗಳಲ್ಲಿ ಕಾಣುತ್ತೆ. ನೆಕ್ಸ್ಟ್, 1000 ವರ್ಷಗಳ ಹಿಂದೆ ನಿರ್ಮಿಸಿರುವ ಪ್ರಸಿದ್ಧ ಏಕಶಿಲಾ ಬಾಹುಬಲಿ ಮೂರ್ತಿ ಇದೆ. ಗೊಮ್ಮಟೇಶ್ವರ ಬಾಹುಬಲಿ ಮೂರ್ತಿ ನಮ್ಮ ಶ್ರವಣಬೆಳಗೊಳದಲ್ಲಿ 1000 ವರ್ಷಗಳ ಹಿಂದೆ ನಿರ್ಮಿಸಿರುವ ಪ್ರಸಿದ್ಧ ಏಕಶಿಲಾ, ಒಂದೇ ಶಿಲೆಯಲ್ಲಿ ಕಟ್ಟಿರ್ತಕ್ಕಂಥದ್ದು ಮೂರ್ತಿ. ಹಾಸನ ಮಂಗಳೂರು ನಡುವಿನ ರೈಲು ಮಾರ್ಗ 58 ಸುರಂಗಗಳಿವೆ. ಲೋ ಬ್ರಿಡ್ಜ್ ಅಂಡರ್ಗ್ರೌಂಡ್ ಹೋಗ್ತೀವಲ್ಲ, ಸುರಂಗಗಳು 58 ಸುರಂಗಗಳಿವೆ ಹಾಸನ ಮಂಗಳೂರು ನಡುವಿನ ರೈಲು ಮಾರ್ಗಕ್ಕೆ, ಹಾಸನದಿಂದ ಮಂಗಳೂರಿಗೆ ಬರೋದ್ರಲ್ಲಿ. ನೆಕ್ಸ್ಟ್, ಈಗ ಚಿಕ್ಕಮಗಳೂರು ಜಿಲ್ಲೆಗೆ ಬರೋಣ. ಅಲ್ಲಿ ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಶಾರದಾ ದೇವ ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆ. ಅಲ್ಲಿ ಶಾರದಾಂಬೆ ದೇವಸ್ಥಾನ ಇದೆ. ಇಟ್ ಈಸ್ ವೆರಿ ಫೇಮಸ್. ಇದು ತುಂಗಾ ನದಿಯ ದಂಡೆ ಇದೆ. ಇಟ್ ಈಸ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ತುಂಗಾ ನದಿಯ ದಡದ ಮೇಲೆ ಇದೆ. ಭದ್ರಾ ವನ್ಯಮೃಗ ಧಾಮ ಇದೆ. ವೈಲ್ಡ್ ಆ್ಯನಿಮಲ್ ಸ್ಯಾಂಚುರಿ ಇದೆ. ಇದನ್ನು ಮುತ್ತೋಡಿ ಪ್ರಾಣಿಧಾಮ ಎಂದು ಮುತ್ತೋಡಿ ಪ್ರಾಣಿಧಾಮ ಅಂತ ವಿ ನೇಮ್ ಇಟ್. ಪ್ರಸಿದ್ಧ ಜಾಮಿಯಾ ಮಸೀದಿ ಇಂಪಾರ್ಟೆಂಟ್ ಮಾಸ್ಕ್ ಇದೆ ಅಲ್ಲಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿರುವ ಬಾಲ್ಬುಡನ್ಗಿರಿ ಚಂದ್ರೋದರಣ ಪರ್ವತ ಅದು ಅಲ್ಲಿದೆ. ಬಾಬಾ ಬುಡನ್ಗಿರಿ ದುರ್ಗಾ ಮಸೀದಿ ಮತ್ತು ಹಿಂದೂಗಳ ಯಾತ್ರಾ ಸ್ಥಳವಾಗಿ ಬಾಬಾ ಬುಡನ್ಗಿರಿ ಅದು ಚಿಕ್ಕಮಗಳೂರು. ಅಲ್ಲಿ ಮುಸ್ಲಿಮರು ಬರ್ತಾರೆ, ದರ್ಗಾ ಮುಸ್ಲಿಮರು ಮತ್ತು ಹಿಂದೂಗಳ ಯಾತ್ರಾ ಸ್ಥಳಗಳು ಅಲ್ಲಿದೆ. ಕನ್ನಡ ಪ್ರಸಿದ್ಧ ಕವಿ ಲಕ್ಷ್ಮೀಶ ಕೆಲವು ಪೋಯಮ್ ತುಂಬ ಪ್ರಸಿದ್ಧ ಕವಿ ಅವರ ಹುಟ್ಟಿದ ದೇವನೂರು ಈ ಜಿಲ್ಲೆಯಲ್ಲಿದೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ನೆಕ್ಸ್ಟ್, ಮಂಡ್ಯ ಜಿಲ್ಲೆಗೆ ಬಂದಾಗ ಮಂಡ್ಯ ಋಷಿಯು ಇಲ್ಲಿ ತಪಸ್ಸು ಮಾಡಿದ್ದ ಎಂದು ಮಾಂಡವ್ಯ ಅನ್ನೋ ಋಷಿ ಅಲ್ಲಿ ತಪಸ್ಸು ಮಾಡಿರೋದ್ರಿಂದ ಆ ಜಾಗಕ್ಕೆ ಮಂಡ್ಯ ಅಂತ ಹೆಸರು ಬಂದಿದೆ. ಈ ಜಿಲ್ಲೆಯು ಶ್ರೀರಂಗಪಟ್ಟಣದ ಇನ್ನೊಂದು ಚಾರಿತ್ರಿಕ ಧಾರ್ಮಿಕ ಶ್ರೀರಂಗಪಟ್ಟಣಕ್ಕೆ ಸೇರ್ತಕ್ಕಂಥ ಇದು ಚಾರಿತ್ರಿಕ ಹಿಸ್ಟಾರಿಕಲ್ ಮತ್ತು ರಿಲಿಜಿಯಸ್ ಪ್ಲೇಸ್ ಕೂಡ ಇದೆ. ಇಲ್ಲಿ ಶ್ರೀರಂಗಪಟ್ಟಣ ಇದೆ. ಸೊ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಜೀವದ್ರವ್ಯ ಕೃಷ್ಣರಾಜ ಸಾಗರ ಅಣೆಕಟ್ಟು. ಓ, ಮಂಡ್ಯ ಜಿಲ್ಲೆ ಕಬ್ಬು ಬೆಳೀತಾ ಜೋರು ಚೆನ್ನಾಗಿ, ಅಲ್ಲಿಗೆ ತುಂಬ ನೀರು ಬರೋದೆ ಕೃಷ್ಣಾಜ ಕೆಆರ್ಎಸ್ ಡ್ಯಾಮಿಂದ ಅಣೆಕಟ್ಟು. ನೆಕ್ಸ್ಟ್, ಈಗ ಕೊಡಗು ಜಿಲ್ಲೆಗೆ ಬಂದಾಗ ಕರ್ನಾಟಕದ ಕಾಶ್ಮೀರ ಅಂತ ಕೊಡಗು ಜಿಲ್ಲೆಗೆ ಹೆಸರಿದೆ, ಪ್ರಸಿದ್ಧ ಆಗಿದೆ, ಫೇಮಸ್ ಕರ್ನಾಟಕದ ಕಾಶ್ಮೀರ ಅಂತ. ಜಮ್ಮು ಕಾಶ್ಮೀರ ಪ್ರಾಂತಕ್ಕೆ ಇದ್ದಂಗೆ ಕರ್ನಾಟಕ. ಸುಗ್ಗಿಯ ಸಂದರ್ಭದಲ್ಲಿ ಹುತ್ತರಿ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ, ಹುತ್ತರಿ ಹಬ್ಬ ಚೆನ್ನಾಗಿ ಬೆಳೆ ಬೆಳೆದಾಗ ಕೊಡಗು ಜಿಲ್ಲೆ ತುಂಬ ಚೆನ್ನಾಗಿ ಮಾಡ್ತಾರೆ. ಕೊಡಗು ಪ್ರಸಿದ್ಧ ಪ್ರವಾಸಿ ಕೇಂದ್ರವಾಗಿದೆ, ಫೇಮಸ್ ಟೂರಿಸ್ಟ್ ಪ್ಲೇಸ್ ಅದು. ದೇಶದಲ್ಲಿ ಚಿಕ್ಕಮಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಕೊಡಗು. ಚಿಕ್ಕಮಗಳೂರು ಫಸ್ಟ್ ಪ್ಲೇಸ್, ಅದು ಬಿಟ್ಟರೆ ನೆಕ್ಸ್ಟು ಕೊಡಗಲ್ಲೇ ತುಂಬ ಕಾಫಿ ಪ್ಲಾಂಟೇಷನ್ ಜಾಸ್ತಿ ಇರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಕರ್ನಾಟಕದ ಪ್ರಸಿದ್ಧ ಕರಾವಳಿ ಜಿಲ್ಲೆ ಅಂತ ದಕ್ಷಿಣ ಜಿಲ್ಲೆಯನ್ನು ಕರೀತಾರೆ. ಫೇಮಸ್ ಕೋಸ್ಟಲ್ ರೀಜಿಯನ್ ಅಂತ. ಪಣಂಬೂರು ಬಂದರು ಪೋರ್ಟ್ ಅಳಗು ಬಂದು ನಿಂತ ಸ್ಥಾನ ಅದು ರಫ್ತು ಕೇಂದ್ರವಾಗಿದೆ. ಪೋರ್ಟ್ ಅಂದಮೇಲೆ ರಫ್ತು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋಕ್ಕೆ ಅದು ಒಂದು ಕೇಂದ್ರ ಸೆಂಟರ್. ಇಲ್ಲಿ ನವಮಂಗಳೂರು ಬಂದರನ್ನು ರಚಿಸಲಾಗಿದೆ. ನ್ಯೂ ಮಂಗಳೂರು ಅನ್ನೋ ಒಂದು ಬಂದರನ್ನು ಮಾಡಿ ರಚನೆ ಮಾಡಿದ್ದಾರೆ. ಮಂಗಳೂರಿನ ಬಬ್ಜೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇದೆ, ಮಂಗಳೂರಲ್ಲೇ ಬಬ್ಜೆಯಲ್ಲಿ. ವೇಣೂರಿನಲ್ಲಿ ಏಕಶಿಲಾ ಗೋಮಟೇಶ್ವರ ವಿಗ್ರಹವಿದೆ. ವೇಣೂರಲ್ಲಿ ಸಿಂಗಲ್ ರಾಕಲ್ಲಿ ಗೋಮಟೇಶ್ವರ ಅದು ವಿಗ್ರಹ ಕೆತ್ತಿರೋದು ಅಲ್ಲೂ ಒಂದಿದೆ. ಮೂಡುಬಿದಿರೆಯು ಜೈನರ ಪವಿತ್ರ ಕ್ಷೇತ್ರ. ಮೂಡುಬಿದಿರೆಯಲ್ಲಿ ಜೈನರು ತುಂಬ ಅವರಿಗೆ ಪವಿತ್ರ ಕ್ಷೇತ್ರ, ಬಿಕಾಸ್ ಅಲ್ಲೂ ಇನ್ನೂ ಇದೆಯಲ್ಲ ಗೋಮಟೇಶ್ವರ ವಿಗ್ರಹ. ನೆಕ್ಸ್ಟ್, ಪಿಲಿಕುಳ ನಿಸರ್ಗಧಾಮ, ದಟ್ ಈಸ್ ನಿಸರ್ಗಧಾಮ. ಇದು ಒಂದು ಸುಮಾರು 350ಕ್ಕಿಂತಲೂ ಅಧಿಕ ಪ್ರದೇಶದಲ್ಲಿ 350 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ವ್ಯಾಪ್ತಿ ಹೊಂದಿದೆ, ಸರ್ಫೇಸ್ ಏರಿಯಾ ಅಷ್ಟು ವಿಶಾಲವಾಗಿದೆ. ಅದು ಉಡುಪಿ ಜಿಲ್ಲೆಗೆ ಬಂದಾಗ ಕಾರ್ಕಳದಲ್ಲಿರುವ 42 ಅಡಿ ಎತ್ತರದ ಗೋಮಟೇಶ್ವರ ವಿಗ್ರಹ ಇದು ಲೋಕಪ್ರಸಿದ್ಧಿ, ಬಟ್ ವರ್ಲ್ಡ್ ಫೇಮಸ್ ಆಗಿದೆ. 42 ಫೀಟಲ್ಲಿ ಕೆತ್ತನೆ ಒಂದು ರಾಕಲ್ಲಿ ಇದೆ ಅದು.
ಬಸರೂರು ಎಂಬುದು ಪ್ರಸಿದ್ಧ ರೀವು ಪಟ್ಟಣವಾಗಿದೆ. ಬಸರೂರು ಡಚ್ ಮತ್ತು ಪೋರ್ಚುಗೀಸರು ಇಲ್ಲಿ ವ್ಯಾಪಾರ ಮಾಡುತ್ತೆ. ಡಚ್ ಪೋರ್ಚುಗೀಸರು ಮೊದಲು ಬಂದಿದ್ರಲ್ಲ, ಅವರು ಇಲ್ಲಿ ವ್ಯಾಪಾರವನ್ನು ಬಂದು ಮಾಡ್ತಾಯಿದ್ರು. ಸೊ ಇದು ಇಷ್ಟು ನೋವೇ ಇಷ್ಟು ಜಿಲ್ಲೆಗಳದ ಎರಡನೇ ಪಾಠದ ಮುಕ್ತಾಯ. ಓಕೆ, ಥ್ಯಾಂಕ್ ಯು. ಹಲೋ ಚಿಲ್ಡ್ರನ್, ಹಲೋ ಹಲೋ, ಹೇಳ್ಬಿಡಿ. ಐ ವಾಂಟ್ ಟು ಡಿಸ್ಕ್ರೈಬ್ ದ ಲೆಸನ್ ಅವರ್ ಕರ್ನಾಟಕ ಸಿಕ್ಸ್ ಸ್ಟ್ಯಾಂಡರ್ಡ್ ಸೋಷಿಯಲ್ ಸ್ಟೇಟ್ ಸಿಲೆಬಸ್. ಫಸ್ಟ್ ವ್ಯೂ ಆಫ್ ದ ಲೆಸನ್, ಐ ಹ್ಯಾವ್ ನೋಟೆಡ್ ಸಮ್ ಪಾಯಿಂಟ್ಸ್, ರಿಮೆಂಬರ್ ದಟ್ ಪಾಯಿಂಟ್ಸ್ ಎಲ್ ಎಕ್ಸ್ಪ್ಲೈನ್ ಆ್ಯಂಡ್ ಬೈ ದಟ್ ಟೈಮ್ ಐ ಮೇ ಐ ವಿಲ್ ಬಿ ಫುಲ್ಫಿಲ್ ಬೈ ಎಕ್ಸ್ಪ್ಲೈನಿಂಗ್ ಆಲ್ ದ ಪಾಯಿಂಟ್ಸ್ ಇನ್ ದ ಲೆಸನ್ ವಿಚ್ ಕಮ್ಸ್ ಇನ್ ದ ಲೆಸನ್. ಸೊ ಫಸ್ಟ್ ಆಫ್ ಆಲ್ ಅವರ್ ಕರ್ನಾಟಕ, ಕರ್ನಾಟಕ ಈಸ್ ಅವರ್ ಸ್ಟೇಟ್, ಕನ್ನಡ ಈಸ್ ಅವರ್ ಲ್ಯಾಂಗ್ವೇಜ್. ಸೊ ಕರ್ನಾಟಕ ನಮ್ಮ ರಾಜ್ಯ, ಕನ್ನಡ ನಮ್ಮ ಭಾಷೆ. ಕರ್ನಾಟಕ ಇಸ್ ಡಿವೈಡೆಡ್ ಇಂಟು ಫೋರ್ ರೆವಿನ್ಯೂ. ಕರ್ನಾಟಕ ನಾಲ್ಕು ಡಿವಿಷನ್ಸ್ಗೆ ಡಿವೈಡ್ ಆಗಿರುತ್ತೆ, ನಾಲ್ಕು ಡಿವಿಷನ್ಸ್ ಮಾಡಿರ್ತಾರೆ. ಮೊದಲನೇದು ಬೆಂಗಳೂರು ಡಿವಿಷನ್, ಎರಡನೇದು ಮೈಸೂರು ಡಿವಿಷನ್, ಮೂರನೇದು ಬೆಳಗಾವಿ ಡಿವಿಷನ್, ನಾಲ್ಕನೇದು ಗುಲ್ಬರ್ಗ ಡಿವಿಷನ್. ಇಷ್ಟು ಡಿವಿಷನ್ಸ್. ಮೂರನೇದು ಥರ್ಡ್ ಪಾಯಿಂಟ್, ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ, ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಫೋರ್ತ್, ರಿಸೋರ್ಸಸ್ ಅಬ್ಟೈನ್ ಫ್ರಮ್ ನೇಚರ್ ಆರ್ ಕಾಲ್ಡ್ ಆಸ್ ನ್ಯಾಚುರಲ್ ರಿಸೋರ್ಸಸ್. ಅಂದರೆ ಪ್ರಾಕೃತಿಕ ಸಂಪನ್ಮೂಲಗಳು, ನಮ್ಮ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳಿಗೆ ಪ್ರಾಕೃತಿಕ ಸಂಪನ್ಮೂಲಗಳು ಅಂತ ಅಂತೀವಿ. ಯಾವ್ಯಾವ್ದು? ರಿವರ್ಸ್ ನದಿಗಳು, ಫಾರೆಸ್ಟ್ ಕಾಡುಗಳು, ವಾಟರ್ಫಾಲ್ಸ್ ನೀರಿನ ಝರಿಗಳು, ಆ್ಯನಿಮಲ್ಸ್ ಪ್ರಾಣಿಗಳು, ಸಾಯಿಲ್ ಮಣ್ಣು, ಮಿನರಲ್ಸ್ ಖನಿಜಗಳು, ಎಕ್ಸೆಟ್ರಾ. ಇಷ್ಟು. ಫಿಫ್ತ್ ಪಾಯಿಂಟ್, ಕೋಲಾರ್ ಹ್ಯಾಸ್ ದ ಹಾಟ್ ಕ್ಲೈಮೇಟ್. ಕೋಲಾರ, ನಮ್ಮ ಕರ್ನಾಟಕದಲ್ಲಿದ್ದ ಕೋಲಾರಲ್ಲಿ ತುಂಬ ಬಿಸಿಲು ಪ್ರದೇಶ. ಬೇರೆ ಶಿವಮೊಗ್ಗ ರೀಜನ್ ಗೆಟ್ಸ್ ದ ಹೈಯೆಸ್ಟ್. ಶಿವಮೊಗ್ಗ ಮಾತ್ರ ತುಂಬ ರೈನ್ಫಾಲ್ ಸಿಗುತ್ತೆ, ತುಂಬ ಮಳೆ ಸಿಗೋ ಬೀಳೋ ಪ್ರದೇಶ. ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಈಸ್ ಇನ್ ಶಿವಮೊಗ್ಗ. ತುಂಬ ಶಿವಮೊಗ್ಗದಲ್ಲಿರ್ತಕ್ಕಂಥ ಜೋಗ್ ಫಾಲ್ಸು ತುಂಬ ಪ್ರಪಂಚದಲ್ಲೇ ತುಂಬ ಪ್ರಸಿದ್ಧವಾದದ್ದು ಫಾಲ್ಸು. ಏಳನೇದು, ದ ಪ್ರೊಟೆಕ್ಷನ್ ಆಫ್ ದ ಫಾರೆಸ್ಟ್ ಆ್ಯಂಡ್ ಆ್ಯನಿಮಲ್ಸ್, ಅಂದರೆ ಪ್ರಾಣಿಗಳು ಮತ್ತು ಕಾಡುಗಳನ್ನು ಸಂರಕ್ಷಣೆ ಮಾಡೋದು. ಫಾರೆಸ್ಟ್ ರಿಸರ್ವ್ಸ್, ಫಾರೆಸ್ಟಲ್ಲಿ ಏನೇನು ಇರುತ್ತೆ ಅದನ್ನು ಅದನ್ನು ಪ್ರೊಟೆಕ್ಟ್ ಮಾಡೋದು, ರಕ್ಷಣೆ ಮಾಡೋದು. ವೈಲ್ಡ್ ಲೈಫ್ ಸ್ಯಾಂಚುರೀಸ್, ವೈಲ್ಡ್ ಲೈಫ್ ಅಂದರೆ ವೈಲ್ಡ್ ಲೈಫ್ ಆ್ಯನಿಮಲ್ಸ್, ವೈಲ್ಡ್ ಆ್ಯನಿಮಲ್ಸ್ ಅದು ಇರುತ್ತಲ್ಲ ಸ್ಯಾಂಚುರೀಸಲ್ಲಿ, ಮೃಗಾಲಯಗಳೇ ಅದು ಸ್ಯಾಂಚುರೀಸ್. ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್, ರಾಷ್ಟ್ರೀಯ ಉದ್ಯಾನವನಗಳು ಹ್ಯಾವ್ ಬೀನ್ ಸೆಟಪ್ ದ ಗೌರ್ಮೆಂಟ್. ಇದೆಲ್ಲ ಗೌರ್ಮೆಂಟಿಂದ ಸೆಟಪ್ ಆಗಿರುತ್ತೆ, ಸೆಟಪ್ ಅಂಡರ್ ಗೌರ್ಮೆಂಟ್, ಗೌರ್ಮೆಂಟ್ ಕೆಳಗಡೆನೆ ಅದರತ್ತೆ. ಅಗ್ರಿಕಲ್ಚರ್ ಈಸ್ ದ ಮೇನ್ ಆಕ್ಯುಪೇಷನ್ ಆಫ್ ಪೀಪಲ್ ಇನ್ ಬೆಂಗಳೂರು ಡಿವಿಷನ್. ಬೆಂಗಳೂರು ಡಿವಿಷನಲ್ಲಿ ವ್ಯವಸಾಯನೇ ತುಂಬ ಇಂಪಾರ್ಟೆಂಟ್ ಆದ ಆಕ್ಯುಪೇಷನ್, ವ್ಯವಸಾಯ ಜಾಸ್ತಿ ಮಾಡೋದು. ಸರಿ, ವಿಶ್ವೇಶ್ವರಯ್ಯ ಇಸ್ ದ ಫೌಂಡರ್ ಆಫ್ ಅವರ್ ಸ್ಟೇಟ್ಸ್ ಇಂಡಸ್ಟ್ರಿಯಲ್ ಸೆಕ್ಟರ್. ನಮ್ಮ ಕೈಗಾರಿಕೆ ಪ್ರದೇಶಗಳನ್ನು ತುಂಬ ಉತ್ಪನ್ನಗಳು ಕೈಗಾರಿಕೆಗಳನ್ನು ಎಸ್ಟಾಬ್ಲಿಷ್ ಮಾಡೋರು, ಅದನ್ನೆಲ್ಲ ಮಾಡಿದವರೆಲ್ಲ ಯಾರು ಫೌಂಡರ್, ಕೀರ್ತಿ ಯಾರಿಗೆ ಸಲ್ಲಿಸುತ್ತೆ? ಸರ್ ಎಂ ವಿಶ್ವೇಶ್ವರಯ್ಯ. ಈಸ್ ಇನ್ ಇಂಜಿನಿಯರ್ ಅಲ್ವಾ. ಕರ್ನಾಟಕ ಇಸ್ ರ್ಯಾಂಕ್ ಸೆಕೆಂಡ್ ಇನ್ ದ ಎಕ್ಸ್ಪೋರ್ಟ್ ಆಫ್ ಗಾರ್ಮೆಂಟ್ಸ್ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿ ಗಾರ್ಮೆಂಟ್, ಹೊಲಿದ ಬಟ್ಟೆಯ ಉಡುಪುಗಳನ್ನು ಎಕ್ಸ್ಪೋರ್ಟ್ ಬೇರೆ ದೇಶಕ್ಕೆ ಕಳಿಸೋದ್ರಲ್ಲಿ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇದೆ. ದ ಲಿಟ್ರರಿ ಅಚೀವ್ಮೆಂಟ್ಸ್ ಅಚೀವ್ಡ್ ಬೈ ದ ಬೆಂಗಳೂರು ಡಿವಿಷನ್. ಲಿಟ್ರರಿ ಅಚೀವ್ಮೆಂಟ್ಸ್ ಏನೇನು ಅಚೀವ್, ತುಂಬ ಲಿಟ್ರಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಅಚೀವ್ ಆಗಿದೆ ಯಾವ ನಮ್ಮ ಬೆಂಗಳೂರು ಡಿವಿಷನ್ ಅಚೀವ್ಮೆಂಟ್, ಅಂದರೆ ತುಂಬ ಏನೇನೋ ಕೆಲಸಗಳು ಜಾಸ್ತಿ ಮಾಡಿದೆ ಅಂತ ಸಾಹಿತ್ಯ ಕ್ಷೇತ್ರದಲ್ಲಿ. ದ ಅಚೀವ್ಮೆಂಟ್ ಇನ್ ಥಿಯೇಟರ್ ಫೀಲ್ಡ್ ಈಸ್ ಹಾಟ್ ನೋಟಬಲ್. ಥಿಯೇಟರ್ ಫೀಲ್ಡಲ್ಲೂ ತುಂಬ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದೆ. ಇಟ್ ಹ್ಯಾಸ್ ಅಚೀವ್ಡ್ ಇಮ್ಮೆನ್ಸ್ಲಿ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್, ಶಿಕ್ಷಣದ ಭಾಗದಲ್ಲೂ. ಬೆಂಗಳೂರು ಈಸ್ ಅನ್ ಇಂಪಾರ್ಟೆಂಟ್ ಸೆಂಟರ್ ಆಫ್ ಎಜುಕೇಷನ್, ಗೊತ್ತಲ್ಲ. ಅಲ್ಲಿ ಬೆಂಗಳೂರು ತುಂಬ ಇಂಪಾರ್ಟೆಂಟ್ ಕೇಂದ್ರವಾದ ಶಿಕ್ಷಣ ಕೇಂದ್ರವಾಗಿದೆ.
ಬೆಂಗಳೂರು ಈಸ್ ವೆರಿ ರಿಚ್ ವಿತ್ ಫಾರೆಸ್ಟ್, ತುಂಬ ಕಾಡುಗಳು ಇದೆ, ವೈಲ್ಡ್ ಆ್ಯನಿಮಲ್ಸ್ ಇದೆ, ರಿವರ್ಸ್ ನದಿಗಳಿವೆ, ವ್ಯಾಲೀಸ್, ರಿಲಿಜಿಯನ್ ಪ್ಲೇಸಸ್, ಪಿಲ್ಗ್ರಿಮ್ ಪ್ಲೇಸಸ್ಸು ಇದೆ, ಕ್ಷೇತ್ರ ಪಿಲ್ಗ್ರಿಮ್ ಪ್ಲೇಸಸ್, ರಿಲಿಜಿಯಸ್ ಪ್ಲೇಸಸ್, ತುಂಬ ಟೆಂಪಲ್ಸ್ ಎಲ್ಲ ಇದೆ, ಯಾತ್ರಾ ಸ್ಥಳಗಳಿವೆ, ಟೂರಿಸ್ಟ್ ಸೆಂಟರ್ಸ್, ಕಲ್ಚರಲ್ ಫೆಸ್ಟಿವಲ್ಸ್, ತುಂಬ ಫೆಸ್ಟಿವಲ್ಸ್ ಕೂಡ ಅಲ್ಲಿ ನಡೆಯುತ್ತೆ, ಹಬ್ಬಗಳು ನಡೆಯುತ್ತೆ. ಚಿತ್ರದುರ್ಗ ಇಸ್ ಫೇಮಸ್ ಫಾರ್ ಇಟ್ಸ್ ಜಿಜಾಂಟಿಕ್ ಸೆವೆನ್ ರಿಂಗ್ಡ್ ಏಳು ಸುತ್ತಿನ ಕೋಟೆಗೆ ತುಂಬ ಫೇಮಸ್. ಯಾವುದು ಚಿತ್ರದುರ್ಗ? ನೆಕ್ಸ್ಟ್, ದ ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆ್ಯಂಡ್ ವರಹಿ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಪ್ರೊವೈಡ್ ದ ಮೋಸ್ಟ್ ಆಫ್ ದ ಎಲೆಕ್ಟ್ರಿಸಿಟಿ ನೀಡ್ಸ್ ಆಫ್ ದ ಸ್ಟೇಟ್. ನಮ್ಮ ರಾಜ್ಯದ ತುಂಬ ಎಲೆಕ್ಟ್ರಿಸಿಟಿ ನೀಡ್ಸ್, ಯಾವ್ಯಾವ ವಿದ್ಯುತ್ ಶಕ್ತಿಗೆ ಉತ್ಪಾದನೆಗಳು ಬೇಕಾದಕ್ಕೆಲ್ಲ ವಿದ್ಯುತ್ ಶಕ್ತಿನ ಒದಗಿಸೋ ಪ್ರಾಜೆಕ್ಟ್ಗಳು ಯಾವ್ಯಾವುದು? ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಒಂದು, ಎರಡನೇದು ವರಹಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ನೆಕ್ಸ್ಟ್, ಮೈಸೂರು ಈಸ್ ಡಿವಿಷನ್ ಈಸ್ ನೋನ್ ಫಾರ್ ಈಗ ಬ್ಯಾಂಗ್ಳೂರ್ದ ಇದು ಮೈಸೂರು ಡಿವಿಷನ್ ನೋನ್ ಫಾರ್ ಇಟ್ಸ್ ಡೆನ್ಸ್ ಫಾರೆಸ್ಟ್. ಮಹಾರಾಷ್ಟ್ರ ಮೈಸೂರು ಡಿವಿಷನಲ್ಲಿ ತುಂಬ ಕಾಡುಗಳಿವೆ, ಫೇಮಸ್ ಅವು. ಸ್ಮಾಲ್ ಆ್ಯಂಡ್ ಬಿಗ್ ಮೌಂಟನ್, ದೊಡ್ಡ ಮತ್ತು ಚಿಕ್ಕ ಹಿಲ್ ಸ್ಟೇಷನ್ಸ್ ಇದೆ, ಆ್ಯಂಡ್ ಹಿಲ್ಸು ಇದೆ, ಮೌಂಟೇನ್ಸು ಬೆಟ್ಟಗಳು ಇದೆ. ದ ಮೈಸೂರು ಡಿವಿಷನ್ ಈಸ್ ರಿಚ್ ಇನ್ ಆರ್ಟ್, ಕಲೆ, ಲಿಟ್ರೇಚರ್, ಸಾಹಿತ್ಯ, ಥಿಯೇಟರ್, ಮ್ಯೂಸಿಕ್, ಸಂಗೀತ, ಡ್ಯಾನ್ಸ್, ಇದೆಲ್ಲಕ್ಕೂ ಪ್ರಸಿದ್ಧವಾಗಿದೆ ಮೈಸೂರು ಡಿವಿಷನ್. ಮೆನಿ ರೀಜಿಯನ್ ಸೆಂಟರ್ಸ್ ಆರ್ ದೇರ್ ಇನ್ ಡಿಸ್ಟ್ರಿಕ್ಟ್. ಈ ಡಿಸ್ಟ್ರಿಕ್ಟಲ್ಲಿ, ಈ ಒಂದು ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಮೆನಿ ರಿಲೀಜಿಯಸ್ ಸೆಂಟರ್ಸ್, ತುಂಬ ರಿಲೀಜಿಯಸ್ ಪಿಲ್ಗ್ರಿಮ್ ಪ್ಲೇಸಸ್ ಕೂಡ ಇದೆ, ಯಾತ್ರಾ ಸ್ಥಳಗಳು ಇದೆ. ಶ್ರೀರಂಗಪಟ್ಟಣ ಆಫ್ ಡಿಸ್ಟ್ರಿಕ್ಟ್ ಈಸ್ ಹಿಸ್ಟಾರಿಕಲ್ ರಿಲೀಜಿಯ, ಅದರಲ್ಲಿ ಶ್ರೀರಂಗಪಟ್ಟಣ ತುಂಬ ಇದು ಐತಿಹಾಸಿಕ ಸ್ಥಳ ಮತ್ತು ಪಿಲ್ಗ್ರಿಮೇಜ್ ಪ್ಲೇಸ್ ಕೂಡ, ಯಾತ್ರಾ ಸ್ಥಳವೂ ಆಗಿದೆ. ದಕ್ಷಿಣ ಕನ್ನಡ ಹ್ಯಾಸ್ ಅ ಪಾಪ್ಯುಲರ್ ಪಾರ್ಟ್, ದಕ್ಷಿಣ ಕನ್ನಡ ಅನ್ನೋದು ಪಾರ್ಟ್ ಏರ್ಸ್ ಇನ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್, ಎಕ್ಸ್ಪೋರ್ಟು ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ದಕ್ಷಿಣ ಕನ್ನಡ ತುಂಬ ಮುಂದೆ ಇದೆ. ಯಾವ್ಯಾವ್ದು ಆ ಥರ ನೋಡೋಕ್ಕೆ ಹೋದ್ರೆ ಯಾವ್ಯಾವ್ದು ಅಂತ, ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರೇಡಿಂಗ್ ಯಾವ್ಯಾವ ಬಿಸ್ನೆಸ್ಸು ಅಂದರೆ ಫಿಶಿಂಗ್, ಮೀನುಗಾರಿಕೆ, ರೋಲಿಂಗ್ ಬಿಡೀಸ್, ಬಿಡಿ ಕಟ್ಟೋದು, ಪ್ರೊಸೆಸಿಂಗ್ ಆಫ್ ಕ್ಯಾಶ್ಯೂನಟ್ಸ್, ಕ್ಯಾಶ್ಯೂನಟ್ಸ್ನ ಪ್ರೊಸೆಸ್ ಮಾಡೋದು ಅಂದರೆ ಬೆಳೆಯೋದು, ಅದನ್ನು ಎಕ್ಸ್ಪೋರ್ಟ್ ಮಾಡೋದ್ರಿ ಗೋಡಂಬಿ. ನೆಕ್ಸ್ಟ್, ದ ಐಡಲ್ ಆಫ್ ಶ್ರೀಕೃಷ್ಣ ಈಸ್ ಇನ್ ಉಡುಪಿ. ಉಡುಪಿನಲ್ಲಿರ್ತಕ್ಕಂಥ ವಿಗ್ರಹ ಮೂರ್ತಿ, ಶ್ರೀಕೃಷ್ಣ ಮೂರ್ತಿ, ಕೃಷ್ಣನ ಮೂರ್ತಿ ತುಂಬ ಪ್ರಸಿದ್ಧವಾದ ಅಲ್ಲೇ ಇದೆ. ರಾಷ್ಟ್ರಕವಿ ಗೋವಿಂದ ಪೈ ರಿಸರ್ಚ್ ಸೆಂಟರ್ ಈಸ್ ಇನ್ ಉಡುಪಿ. ಉಡುಪಿನಲ್ಲಿ ರಾಷ್ಟ್ರಕವಿ ಗೋವಿಂದ ಪೈ ಅವರ ರಿಸರ್ಚ್ ಸೆಂಟರ್ ಅಂದರೆ ರಿಸರ್ಚ್ ಸೆಂಟರ್ ಒಂದು ಅಲ್ಲಿ ಇದೆ. ನೆಕ್ಸ್ಟ್, ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಸ್ ರಿಚ್ ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಪ್ರೀ ಹಿಸ್ಟಾರಿಕ್ ರೀಲ್ಸ್. ಪ್ರತಿಯೊಂದು ಜಿಲ್ಲೆಯು ತನ್ನದೇ ಆದ ಐತಿಹಾಸಿಕದ ಹಿಂದಿನ ಐತೆ ಪೂರ್ವ ಐತಿಹಾಸಿಕ ಒಂದು ಘಟನೆ, ಒಂದು ಈವೆಂಟ್ಸ್ ಎಲ್ಲ ಅಲ್ಲಿ ಇರೋ ಹೇಳೋ ಅಂಥ ಒಂದು ಎಲ್ಲ ಒಂದು ರಿಮೇನಿಂಗ್ಸ್ ಏನೇನಿದೆ ಅದು ಹೇಳೋ ಅಂಥ ಒಂದು ಕೆಲಸಗಳು ಆಗಲಿ, ಹೇಳೋ ಒಂದು ಎವಿಡೆನ್ಸಸ್ ಅಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಇದೆ. ಕಲಬುರಗಿ ಡಿವಿಷನ್ ಈಸ್ ರಿಚ್ ಇನ್ ಲಿಟ್ರೇಚರ್. ಕಲಬುರಗಿ ಡಿವಿಷನ್ ಅಲ್ಲೂ ಅಷ್ಟೇ ಸಾಹಿತ್ಯ, ಮ್ಯೂಸಿಕ್, ಫೋಕ್ಲೋರ್, ಡ್ಯಾನ್ಸ್ಗಳು, ಡ್ಯಾನ್ಸ್ ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್, ಜನಪದ ಆ ಥರದ್ದೆಲ್ಲ ತುಂಬ ಫೋಕ್ ಡ್ಯಾನ್ಸಸ್ ಎಲ್ಲ ಕಲಬುರಗಿನಲ್ಲಿ ತುಂಬ ಜಾಸ್ತಿ ಪ್ರಸಿದ್ಧವಾದದ್ದು. ದ ವಚನ ಮೂಮೆಂಟ್ ಟುಕ್ ಪ್ಲೇಸ್ ಇನ್ ಕಲ್ಯಾಣ. ಇಟ್ ಈಸ್ ಆಲ್ಸೋ ಎ ಲ್ಯಾಂಡ್ ಆಫ್ ದಾಸಸ. ವಚನ ಮೂಮೆಂಟ್ ಅನ್ನೋದನ್ನು ಕಲ್ಯಾಣದಲ್ಲಿ ನಡೆದಿದೆ, ಕಲ್ಯಾಣ ಅನ್ನೋದು ಜಾಗದಲ್ಲಿ ನಡೆದಿದೆ. ಇಟ್ ಈಸ್ ಆಲ್ಸೋ ಎ ಲ್ಯಾಂಡ್ ಆಫ್ ದಾಸ ಸಾಹಿತ್ಯ. ದಾಸರು ಬರ್ತಕ್ಕಂಥ ಸಾಹಿತ್ಯದ ಜಾಗ ಅದು, ಸಾಹಿತ್ಯಗಳು ಬರ್ತಾ ದಾಸರು ಬರೆದ ಸಾಹಿತ್ಯಗಳು ಬರೆದ ಜಾಗ, ಅವರು ಸಾಹಿತ್ಯಗಳನ್ನು ಅನೇಕರು ಬರೆದಿದ್ದಾರೆ. ದಚನ ಮೂಮೆಂಟ್ ಟುಕ್ ಪ್ಲೇಸ್ ಇನ್ ಕಲ್ಯಾಣ ಆಯ್ತಲ್ಲ, ವಚನ ಮೂಮೆಂಟ್ ಅನ್ನೋದನ್ನು ಅಲ್ಲೇ ನಡೀತು ಆಯ್ತಲ್ಲ. ದ ರಾ ಮಿನರಲ್ ಯುರೇನಿಯಮ್ ಇಸ್ ಅವೇ. ಯುರೇನಿಯಮ್ ಸಿಗೋದು ಅಲ್ಲಿ ಯದಗಿರಿ ಡಿಸ್ಟ್ರಿಕ್ಟಲ್ಲಿ. ಇಟ್ ಈಸ್ ಯೂಸ್ ಫಾರ್ ಎಲೆಕ್ಟ್ರಿ, ಆ ರಾ ಮೆಟೀರಿಯಲ್ ಯಾಕೆ ತುಂಬ ಯೂಸ್ ಅಂದರೆ ಯುರೇನಿಯಮ್ ಅನ್ನೋದು ಎಲೆಕ್ಟ್ರಿಸಿಟಿ ಉತ್ಪಾದನೆ, ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅದು ತುಂಬ ಸಹಾಯಕಾರಿ. ಅಂಥ ಒಂದು ಯುರೇನಿಯಮ್ ಮಿನರಲ್ಲು ಯಾದಗಿರಿ ಡಿಸ್ಟ್ರಿಕ್ಟಲ್ಲಿ ಸಿಗುತ್ತೆ, ಇದು ಹೇರಳವಾಗಿ ಸಿಗುತ್ತೆ. ದ ಮೌಂಟನ್ ರೀಜ್ ಇನ್ ಮೌಂಟೇನ್ ರೀಜ್ ಬೆಟ್ಟಗಳ ಪ್ರದೇಶ, ಸಹಾಪುರ್ ತಾಲೂಕಲ್ಲಿ ಇರೋದು ಅಪಿಯರ್ಸ್ ಲೈಕ್ ಸ್ಲೀಪಿಂಗ್ ಬುದ್ಧ. ಅದು ಬುದ್ಧ ಮಲಗಿರೋ ಥರ, ಮಲಗಿರೋ ಬುದ್ಧ ಥರ ಕಾಣತ್ತಂತೆ ಅಲ್ಲಿರೋ ಮೌಂಟೇನ್ ರೀಜ್ ಬೆಟ್ಟಗಳ ಸಾಲು. ಶಹಾಪುರ್ ತಾಲೂಕಲ್ಲಿ ಇರತಕ್ಕಂಥದ್ದು ಮೌಂಟೇನ್ ರೇಂಜ್. ಬೀದರ್ ಡಿಸ್ಟ್ರಿಕ್ಟಲ್ಲೂ ಆ್ಯಸ್ ಎ ರಿಚ್ ಹಿಸ್ಟ್ರಿ, ಒಳ್ಳೆ ಇತಿಹಾಸ ಇದೆ. ರೂಲ್ಡ್ ಬೈ ಅದನ್ನು ಯಾರ್ಯಾರು ರೂಲ್ ಮಾಡಿದರು
ಬೀದರಲ್ಲಿ ಯಾವ್ಯಾವ ರಾಜ್ಯಗಳು ಅಂದರೆ ಮೌರ್ಯರು, ರಾಷ್ಟ್ರಕೂಟ, ಚಾಲುಕ್ಯ, ಸ್ಕಿಲ್ಜಿ, ಬಹಮನಿ ರಾಜಗಳು, ರಾಜ ವಂಶದ ರಾಜಗಳು ಇವರೆಲ್ಲರೂ ಬೀದರಲ್ಲಿ ಬೀದರನ್ನ ಆಳಿದ್ದಾರೆ. ಒಳ್ಳೆಯ ಐತಿಹಾಸಿಕ ಪೂರ್ವ ಐತಿಹಾಸಿಕ ತುಂಬ ಸ್ಥಳ ಅದು. ರಾಯಚೂರು ಡಿಸ್ಟ್ರಿಕ್ಟ್ ಈಸ್ ಕಾಲ್ಡ್ ದೋಬ್ ರೀಜಿಯನ್. ರಾಯಚೂರು ಡಿಸ್ಟ್ರಿಕ್ಟ್ ರಾಯಚೂರು ಇದೆಯಲ್ಲ ಅದನ್ನು ದೋಬ್ ರೀಜಿಯನ್ ಅಂತ ಹೇಳಲ್ಪಡೋದು. ಯಾಕೆ ಇಸ್ ಇಟ್ ಫಾಲ್ ಬಿಟ್ವೀನ್, ಯಾಕಂದರೆ ಅದು ಎರಡು ನದಿಗಳ ಮಧ್ಯೆ ಹರಿಯೋ ನದಿಗಳ ಮಧ್ಯೆ ಇದೆ ರಾಯಚೂರು. ಅದಕ್ಕೆ ಅದೇ ದೋಬ್ ರೀಜಿಯನ್ ಅಂತ ಕರೀತಾರೆ. ಕೊಪ್ಪಳ ಸಿಟಿ ಈಸ್ ಇನ್ ದ ಕ್ಯಾಶಿ ಆಫ್ ಜೈನ್ಸ್ ಈಸ್ ದ ಕಾಲ್ಡ್ ಕಾಶಿ ಆಫ್ ಕೊಪ್ಪಳ ಸಿಟಿ. ಕೊಪ್ಪಳ ಸಿಟಿ ಇದೆಯಲ್ಲ ಕೊಪ್ಪಳ ಅನ್ನೋದು ಅದು ಕಾಶಿ ಆಫ್ ಜೈನ್, ಜೈನರ ನಮಗೆ ಕಾಶಿ ಹೆಂಗೆ ಯಾತ್ರಾ ಸ್ಥಳವೋ ಅದು ಕಾಶಿ ಇದ್ದಂಗೆ ಜೈನರಿಗೆ ಯಾತ್ರಾ ಸ್ಥಳ. ಹಂಪಿ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ವಿಜಯನಗರ್ ಕಿಂಗ್ಸ್. ಹಂಪಿನ ವಿಜಯನಗರರಾಜರು ತಮ್ಮ ರಾಜಧಾನಿಯಾಗಿ ಮಾಡ್ಕೊಂಡಿದ್ದರು. ನ್ಯೂಮರಸ್ ಮಾನ್ಯುಮೆಂಟ್ಸ್ ಆರ್ ದೇರ್ ಇನ್ ಅದು ಹಂಪಿ. ಹಂಪಿನಲ್ಲಿ ವಿಜಯನಗರ ಆಸ್ಥಾನ ತುಂಬ ದಿನ ರಾಜ್ಯವಾಳಿದ್ದು ಹಂಪಿನ ಅವನು ರಾಜಧಾನಿಯಾಗಿ ಮಾಡ್ಕೊಂಡಿದ್ದರು. ಅಲ್ಲಿ ತುಂಬ ಮಾನ್ಯುಮೆಂಟ್ಸು ಅವ್ರ ಕಾಲದಲ್ಲಿ ಮಾಡ್ತಕ್ಕಂಥ ಮಾನ್ಯುಮೆಂಟ್ಸು, ಸ್ಕಲ್ಪ್ಚರು, ಕೆತ್ತನೆ ಕೆಲಸಗಳೆಲ್ಲ ಅಲ್ಲಿ ಸಿಗುತ್ತೆ. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಆಫ್ ತೊರ್ನಾಗಾಲ್. ಕಬ್ಬಿಣ ಮತ್ತು ಸ್ಟೀಲ್ ಕಾರ್ಖಾನೆಗಳು ತೊರ್ನಾಗಾಲ್ ಅಂತ ಇದೆ. ಅದರ ಸಿಂಬಲ್ ಆಫ್ ಮಾಡರ್ನೈಸೇಷನ್, ಮಾಡರ್ನು ನೋಡಿ. ಎಲ್ಲ ಅಲ್ಯೂಮಿನಿಯಂ ಎಲ್ಲ ಮಾಡ್ತಾ ಇರೋರು ಸ್ಟೀಲಿಗೆ ಬಂದರು ಅಂದಾಗ ಅದೊಂದು ಮಾಡರ್ನೈಸ್ ಡೆವಲಪ್ಮೆಂಟ್ ಅಲ್ವಾ. ಅಂಥ ಡೆವಲಪ್ಮೆಂಟ್ ಇಲ್ಲಿ ಕಂಡುಬಂದಿದೆ ತೊರ್ನಾಗಲ್ಲೇ ಇಂಡಸ್ಟ್ರೀಸ್ ಇದ್ದ. ನೆಕ್ಸ್ಟ್, ವರ್ಲ್ಡ್ ಫೇಮಸ್ ಟೆಂಪಲ್ಸ್ ಆರ್ ದೇರ್ ಇನ್ ಪಟ್ಟಕಲ್ಲು. ತುಂಬ ಇಂಪಾರ್ಟೆಂಟ್ ಟೆಂಪಲ್ಸ್, ದೇವಸ್ಥಾನಗಳು, ಫೇಮಸ್ ಪ್ರಸಿದ್ಧವಾದ ದೇವಸ್ಥಾನಗಳು ಇಲ್ಲೆಲ್ಲಿ ಪಟ್ಟದಕಲ್ಲು, ಬಾದಾಮಿ, ಐಹೊಳೆ ಅಲ್ಲಿ ಆ ಜಾಗದಲ್ಲಿ. ಬೆಳಗಾವಿ ಪ್ಲೇಡ್ ಎ ಪ್ರಾಮಿನೆಂಟ್ ರೋಲ್. ಬೆಳಗಾವಿ ಅನ್ನೋದು ಇಂಡಿಯನ್ ಫ್ರೀಡಮ್ ಮೂಮೆಂಟ್, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಒಳ್ಳೆಯ ಪ್ರಾಮಿನೆಂಟ್ ರೋಲ್, ತುಂಬ ತನ್ನದೇ ಆದ ಒಂದು ರೋಲ್ ಅನ್ನೋದು ಮಾಡಿದೆ, ತನ್ನದೇ ಒಂದು ಸ್ಥಾನವನ್ನು ಅದು ಗಳಿಸಿದೆ. ಅದರಲ್ಲಿ ಫ್ರೀಡಮ್ ಮೂಮೆಂಟಲ್ಲಿ ಅದೊಂದು ಜಾಗ, ಆ ಜಾಗದಲ್ಲಿ ಅನೇಕ ಫ್ರೀಡಮ್ ಮೂಮೆಂಟ್ಗಳೆಲ್ಲ ನಡೆದಿವೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ್ಯಾಷನಲ್ ಕನ್ವೆನ್ಷನ್ ವಾಸ್ ಎಲ್ಡ್ ಎಟ್ ಬೆಳಗಾವಿ. ಇಂಡಿಯನ್ ನ್ಯಾಷನಲ್ ಕನ್ವೆನ್ಷನ್ ಅಂದರೆ ಅದೊಂದು ಮೊದಲನೇ ಮೀಟಿಂಗ್ ನಡೆದಿದ್ದು ಕೂಡ ಕನ್ವೆನ್ಷನಲ್ಲಿ ನಡೀತಾ ಇದ್ದು ಬೆಳಗಾವಿನಲ್ಲಿ ನಡೆಯಿತು. ವಿಜಯಪುರ ಆ್ಯಂಡ್ ಬಾಗಲಕೋಟೆ ಡಿಸ್ಟ್ರಿಕ್ಟ್, ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳು ಆರ್ ನೋನ್ ಫಾರ್ ದೇರ್ ಹಾರ್ಟಿಕಲ್ಚರ್ ಕ್ರಾಪ್ಸ್. ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂದರೆ ನರ್ಸರಿ ಎಲ್ಲ ಮಾಡ್ತಾರಲ್ಲ ಅಂತ, ಅದು ತುಂಬ ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆದು ನರ್ಸರಿಯಲ್ಲಿ ಬೆಳೆದು ಅದಕ್ಕೆ ತುಂಬ ಅದು ಪ್ರಸಿದ್ಧ ವಿಜಯಪುರ ಮತ್ತು ಬಾಗಲಕೋಟೆ. ಧಾರವಾಡ ಇಸ್ ಹೋಮ್ ಫಾರ್ ಮೆನಿ ಇಂಟರ್ನ್ಯಾಷನಲ್ಲಿ ಪಾಪ್ಯುಲರ್ ಹಿಂದೂಸ್ತಾನಿ ಸಿಂಗರ್. ಧಾರವಾಡದಲ್ಲಿ ಹಿಂದೂಸ್ತಾನಿ ಹಾಡುಗಾರರು ತುಂಬ ಚೆನ್ನಾಗಿದ್ದರು, ಫೇಮಸ್, ಅದಕ್ಕೆ ಅದು ಪ್ರಸಿದ್ಧಿ. ಧಾರವಾಡ, ಬೆಳಗಾವಿ, ವಿಜಯಪುರ ಅದು ಎಜುಕೇಷನಲ್ ಸೆಂಟರ್, ತುಂಬ ಮುಖ್ಯವಾದ ಶಿಕ್ಷಣ ಕೇಂದ್ರಗಳು ಆಗಿದ್ದವು ಧಾರವಾಡ, ಬೆಳಗಾವಿ ಆ್ಯಂಡ್ ವಿಜಯಪುರ. ಹಾವೇರಿ ಈಸ್ ಹೋಮ್ ಟು ರೈಟರ್ಸ್ ಆ್ಯಂಡ್ ಆರ್ಟ್. ಹಾವೇರಿ ಎನ್ನೋ ಹಾವೇರಿ ಬಂದು ಅನೇಕ ಸಾಹಿತ್ಯ ಬರಹಗಾರರಿಗೆ ಮತ್ತು ಕಲೆಗಾರರಿಗೆ ಅದು ಒಂದು ಮನೆ ಥರ. ಅಂದರೆ ಅಲ್ಲಿ ತುಂಬ ಜನ ತಂಗಿದ್ದರು, ತುಂಬ ಜನ ಅಲ್ಲೇ ಇದ್ದು ಅವರು ಅನೇಕ ಕೆಲಸಗಳನ್ನು ಮಾಡಿದರು, ಅದು ಒಂದು ಶೆಲ್ಟರ್ ಕೊಟ್ಟಂಗೆ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಹ್ಯಾಸ್ ಇನ್ಟಾಲ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಇನ್ಸ್ಟಾಲ್ ಆಗಿ ವಿಂಡ್ ಪವರ್ ಜನರಲ್ ಸ್ಟೇಷನ್ಸ್ ಎಲ್ಲ ಯೂನಿಟ್ಸು, ವಿಂಡ್ ಪವರ್ ಜನ್ರೇಷನ್ ಯೂನಿಟ್ಸ್ ಗದಗಲ್ಲಿ ಇದೆ. ದ ವರ್ಲ್ಡ್ ಫೇಮಸ್ ಗೋಲ್ ಗುಂಬಸ್, ತುಂಬ ಪ್ರಸಿದ್ಧವಾದ ಗೋಲ್ ಗುಂಬಸ್ ಎಲ್ಲಿದೆ ವಿಜಯಪುರದಲ್ಲಿ. ಆ ವಿಜಯಪುರವನ್ನು ಅದನ್ನೇನಂತ ಇಸ್ ಕಾಲ್ಡ್ ವಿಸ್ಪರಿಂಗ್ ಡೋಮ್. ಮೆತ್ತಿಗೆ ವಿಸ್ಪರಿಂಗ್ ಡೋಮ್ ಅಂದರೆ ಗುಸುಗುಟ್ಟೋ ಡೂಮ್ ಅಂತ, ಗೋಪುರ ಅಂತ ಅದಕ್ಕೆ ಕರೆಯಲಾಗಿದೆ. ಕರ್ನಾಟಕ ಸ್ಟೇಟ್ ವುಮೆನ್ಸ್ ಯೂನಿವರ್ಸಿಟೀಸ್ ಇನ್ ವಿಜಯಪುರ, ನಮ್ಮ ರಾಜ್ಯದ ವುಮೆನ್ಸ್ ಯೂನಿವರ್ಸಿಟಿ, ಸ್ತ್ರೀಯರ ಯೂನಿವರ್ಸಿಟಿ ಅನ್ನೋದು ವಿಜಯಪುರದಲ್ಲಿದೆ. ಗೋಕಾಕ್ ಫಾಲ್ಸ್ ಆಫ್ ದ ಡಿಸ್ಟ್ರಿಕ್ಟ್, ಈ ಜಿಲ್ಲೆಯ ಗೋಕಾಕ್ ಫಾಲ್ಸ್ ಈ ಫೇಮಸ್ ಇನ್ ಬೆಳಗಾವಿ, ಬೆಳಗಾವಿನಲ್ಲಿದೆ. ಕೈಗಾ ಅಟಾಮಿಕ್ ಪವರ್ ಸೆಂಟರ್, ಅನ್ನೋದು ಉತ್ತರ ಕನ್ನಡದಲ್ಲಿ ತುಂಬ ಪ್ರಸಿದ್ಧವಾದದ್ದು. ಇಷ್ಟೂ ನಮ್ಮ ಕರ್ನಾಟಕ ಸಂಬಂಧಪಟ್ಟ ಜಿಲ್ಲೆಗಳಲ್ಲಿ ಈ ನಾಲ್ಕು ಡಿವಿಷನ್ನಲ್ಲಿ ಬರ್ತಕ್ಕಂಥ ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ್ದಕ್ಕೆ ಫೇಮಸ್ಸು, ಅದರಲ್ಲಿ ಏನೇನೆಲ್ಲ ತುಂಬ ಫೇಮಸ್ಸು ಅನ್ನೋದನ್ನು ಈ ಪಾಠದ ಮೂಲಕ ಕಲ್ತ್ಕೊಂಡು ಇಷ್ಟು ಈ ಪಾಠದ ಮುಕ್ತಾಯ. ಓಕೆ, ಥ್ಯಾಂಕ್ ಯು.